ದೇವರಿಗೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6:19-20 ವಾಕ್ಯಗಳು. 1 Corinthians 6:19-20. ದೇವರಿಂದ ದೊರಕಿ ನಿಮ್ಮ ಒಳಗಡೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ನೋಡಿ, ನಮ್ಮ ಇಲ್ಲಿ ನಾವು ಕಂಡುಹಿಡಿದ ಒಂದು ಕಾರ್ಯ ಏನೆಂದರೆ, ನಮ್ಮ ದೇಹವು ಪವಿತ್ರ ಆತ್ಮನ ಗರ್ಭಗುಡಿಯಾಗಿದೆ. ಅಂದರೆ ನಮ್ಮ ಶರೀರ ದೇವರ ಆಲಯ, ದೇವರು ತಂಗುವ ವಾಸಸ್ಥಳ, ದೇವರ ಗುಡಾರವಾಗಿದೆ ನಮ್ಮ ದೇಹ. ನಮ್ಮ ಒಳಗಡೆ ಪವಿತ್ರ ಆತ್ಮ ದೇವರು ವಾಸವಾಗಿದ್ದಾರೆ. ಅಂದ ಮೇಲೆ ನಾವು ಈ ದೇಹ ನಮ್ಮ ಸ್ವಂತದಲ್ಲ, ಅದು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟಿದೆ. ಯೇಸುಸ್ವಾಮಿ ತನ್ನ ಮರಣದಿಂದ, ತನ್ನ ಜೀವದಿಂದ, ತನ್ನ ರಕ್ತದಿಂದ ನಮ್ಮನ್ನು ಕ್ರಯ ಕೊಟ್ಟು ಖರೀದಿ ಮಾಡಿದ್ದಾರೆ. ಆದ ಕಾರಣ ನಾವು ದೇವರಿಗೆ ಸ್ವಂತವಾದವರು. ನಮಗೆ ಸ್ವಂತ ಅಲ್ಲ, ನಾವು ನಮ್ಮವರಲ್ಲ. ನಮ್ಮ ದೇಹ, ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರ ಎಲ್ಲವೂ ದೇವರದೇ ಆಗಿದೆ. ಆದ ಕಾರಣ ನಾವು ನಮ್ಮ ಶರೀರವನ್ನು ಯಾವ ರೀತಿ ನಾವು ನೋಡಿಕೊಳ್ಳಬೇಕು, ಅದನ್ನು ಯಾವ ರೀತಿ ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು, ಯಾವ ಕಾಯಿಲೆಗಳು, ಯಾವ ರೋಗಗಳು, ಯಾವ ದುರ್ಮಾರ್ಗತನಗಳು, ಪಾಪದ ಕಾರ್ಯಗಳು, ಪಾಪದ ಚಟುವಟಿಕೆಗಳನ್ನು ಈ ಶರೀರದ ಒಳಗಡೆ ನಾವು ಹಾಕಬಾರದು. ಅಂತಹ ಕಾರ್ಯಗಳಿಗೆ ನಾವು ಗುಲಾಮರಾಗಬಾರದು. ಉದಾಹರಣೆಗೆ, ನಮಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಅದಕ್ಕೆ ನಾವು ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ನಮ್ಮ ಊಟದ ಕಾರ್ಯಗಳು ಯಾವ ರೀತಿಯಾಗಿರಬೇಕು, ನಮ್ಮ ಶರೀರದ ವ್ಯಾಯಾಮ ಯಾವ ರೀತಿ ಇರಬೇಕೆಂಬುದಾಗಿ ದೇವರು ನಮಗೆ ಹೇಳಿಕೊಡುತ್ತಾ ಇದ್ದಾರೆ. ಹಲವಾರು ಸಾರಿ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಚೆನ್ನಾಗಿ ದೇವರಲ್ಲಿ ಅಭಿಷಿಕ್ತರಾಗಿ ಇದ್ದರೂ ಕೂಡ ನಮ್ಮ ಶರೀರವನ್ನು ಕಾಪಾಡಿಕೊಳ್ಳುವುದಕ್ಕೆ, ಪರಿಶುದ್ಧವಾಗಿ ಮಲೀನ ಮಾಡದೆ ಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕೆ, ದೇವರಿಗೆ ಮೆಚ್ಚುಗೆಯಾದ ಮನೆಯಾಗಿರುವುದಕ್ಕೆ ನಾವು ಯಾವ ರೀತಿಯಾಗಿ ನಮಗೆ ಜ್ಞಾನ ಬೇಕು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಕಳೆದ ದಿನಗಳಲ್ಲಿ ನೋಡಿದ ನಾನು ಒಂದು ಕಾರ್ಯ ಏನೆಂದರೆ, ನಾವು ಎಲ್ಲದರಲ್ಲೂ ಜ್ಞಾನವಾಗಿ ನಮ್ಮ ಅಂದರೆ ನಮ್ಮ ಜಾಣತನ ಎಷ್ಟು ಹೆಚ್ಚಾಗಿದ್ದರೂ ಪರವಾಗಿಲ್ಲ, ನಮಗೆ ದೇವರ ಜ್ಞಾನ ಬೇಕು. ದೇವರ ಜ್ಞಾನ ಇರುವಾಗ ಮಾತ್ರ ನಾವು ನಮ್ಮ ಶರೀರವನ್ನು ನಾವು ಕಾಪಾಡಿ, ಅಂದರೆ ರೋಗರಹಿತ ಜೀವನ, ವ್ಯಾಧಿಯನ್ನು ತೊಲಗಿಸುವ ಒಂದು ಜೀವನವನ್ನು ನಾವು ಜೀವಿಸಬಹುದು. ಅಥವಾ ನಾವು ಕೊನೆಯಲ್ಲಿ ನಾವು ನಮ್ಮ ದೇಹವನ್ನು ಹಾಳು ಮಾಡಿಕೊಂಡು ಕೊನೆಯಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ನಾವು ನರಳುವುದು ದೇವರ ಚಿತ್ತ ಅಲ್ಲ. ಹಲ್ಲೆಲೂಯಾ. ಆದ ಕಾರಣ ಎಚ್ಚರಿಕೆಯಿಂದ ದೇವರ ಜ್ಞಾನ ಕೇಳೋಣ. ಬೈಬಲ್ ಹೇಳುತ್ತಾ ಇದೆ, ದೇವರ ಜ್ಞಾನ ರಿಗಾರ್ಡಿಂಗ್ ಹೆಲ್ತ್, ಲಾರ್ಡ್ ಗಿವ್ ಮೀ ವಿಸ್ಡಮ್. ನನಗೆ ದೇವರೇ ಹೇಳಿಕೊಡು, ನನ್ನ ಆರೋಗ್ಯವನ್ನು ನಾನು ಯಾವ ರೀತಿ ಕಾಪಾಡಿಕೊಳ್ಳಲಿ. ದೇವರು ನಮಗೆ ಜ್ಞಾನ ಕೊಡುತ್ತಾರೆ, ನಮಗೆ ಕಲಿಸಿಕೊಡುತ್ತಾರೆ ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಹಲ್ಲೆಲೂಯಾ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಎಂಬುದಾಗಿ ಹೇಳುತ್ತಾರೆ. ನಾವು ಜ್ಞಾನ ಹೊಂದಿಕೊಳ್ಳಬೇಕು. ದೇವರಾತ್ಮನು ನನ್ನ ಹೃದಯದಲ್ಲಿ ಇಟ್ಟ ಕಾರ್ಯ ಅದುವೇ. ದೇವರು ಹೇಳಿದರು ನಮಗೆ ಜ್ಞಾನ ಬೇಕು. ಆರೋಗ್ಯ ದೇವರು ಕೊಡುತ್ತಾರೆ. ಆ ಆರೋಗ್ಯವನ್ನು ಕಾಪಾಡಿ ಆರೋಗ್ಯದಲ್ಲಿ ಇರುವುದಕ್ಕೆ, ಆರೋಗ್ಯಕರವಾದ ಜೀವನ, ನಮ್ಮ ಓಟವನ್ನು ಆರೋಗ್ಯವಾಗಿ ಓಡುವುದಕ್ಕೆ, ನಮ್ಮ ಸೇವೆಯನ್ನು ಆರೋಗ್ಯವಾಗಿ ಮಾಡುವುದಕ್ಕೆ, ಒಂದು ಸಾಕ್ಷಿಯುಳ್ಳ ಜೀವನ ಜೀವಿಸುವುದಕ್ಕೆ, ಐರಿ ನಮ್ಮಲ್ಲಿ ಬಂದು ಏನಾದರೂ ಹುಡುಕುವಾಗ ಏನೂ ಸಿಗದೆ ಹೋಗಬೇಕು. ಆದ ಕಾರಣ ನಮಗೆ ಜ್ಞಾನ ಬೇಕು. ದೇವರೇ, ಗಿವ್ ಮೀ ವಿಸ್ಡಮ್ ರಿಗಾರ್ಡಿಂಗ್ ಮೈ ಹೆಲ್ತ್ ಲಾರ್ಡ್. ನನಗೆ ಜ್ಞಾನ ಕೊಡಪ್ಪ, ನನ್ನ ದೇಹವನ್ನು ಯಾವ ರೀತಿ ನಾನು ನೋಡಿಕೊಳ್ಳಬೇಕೆಂಬ ಜ್ಞಾನ ಕೊಡು ಸ್ವಾಮಿ. ದೇವರಾತ್ಮನು ಕಲಿಸಿಕೊಟ್ಟ ಈ ಪಾಠಕ್ಕಾಗಿ ದೇವರು ಸ್ತೋತ್ರ ಮಾಡೋಣವ. ನನಗೆ ಗೊತ್ತಿಲ್ಲ, ದೇವರು ಯಾವಾಗಲೂ ನಮ್ಮನ್ನು
ಮುಂಚೆಯೇ ನಮಗೆ ತಿಳಿಸುವ ದೇವರು, ಎಚ್ಚರಿಸುವ ದೇವರು, ನಮ್ಮನ್ನು ಜಾಗರೂಕರಾಗಿ ಮಾಡುವ ದೇವರಾಗಿದ್ದಾರೆ. ದೇವರು ಕೇಳೋಣವ, ಕೈ ಚಾಚಿ ಕೇಳೋಣವ. ದೇವರೇ ನನಗೆ ಜ್ಞಾನ ಕೊಡು ಸ್ವಾಮಿ. ಲಾರ್ಡ್ ಹೆಲ್ಪ್ ಮೀ, ಲಾರ್ಡ್ ಯು ಹ್ಯಾವ್ ಗಿವನ್ ಮೀ ಗುಡ್ ಹೆಲ್ತ್, ಲಾರ್ಡ್ ಹೆಲ್ಪ್ ಮೀ ಲಾರ್ಡ್ ಟು ಗಾರ್ಡ್ ಮೈ ಬಾಡಿ, ಟು ಗಾರ್ಡ್ ಮೈ ಬಾಡಿ ಮೈ ಹೆಲ್ತ್, ನನ್ನ ಶರೀರ ನಿನ್ನ ಆಲಯ, ಅದನ್ನು ನಾನು ಪರಿಶುದ್ಧವಾಗಿಟ್ಕೋಬೇಕು ಸ್ವಾಮಿ. ಅದರಲ್ಲಿ ಯಾವ ಕೆಟ್ಟತನ, ಯಾವ ಅಶುದ್ಧತನ ಒಳಗಡೆ ಬಿಡಬಾರದು ಸ್ವಾಮಿ. ನನ್ನ ಯೋಚನೆಯಿಂದಲೂ, ನನ್ನ ಮನಸ್ಸಿನಿಂದಲೂ ಕೂಡ, ನನ್ನ ಊಹನೆಯಿಂದಲೂ ಕೂಡ ಅಶುದ್ಧವಾದ ಕಾರ್ಯಗಳು ನನ್ನ ಶರೀರವನ್ನು ಪ್ರವೇಶ ಮಾಡಬಾರದು ಸ್ವಾಮಿ. ನನ್ನ ಬಾಯಿಗೆ ಕಾವಲಿಡು, ನನ್ನ ಕಣ್ಣಿಗೆ ಕಾವಲಿಡು, ನನ್ನ ಕಿವಿಗೆ ಕಾವಲಿಡು, ನನ್ನ ಹೃದಯಕ್ಕೆ ಕಾವಲಿಡು ಸ್ವಾಮಿ, ನನ್ನ ಕಾಲಿಗೆ. ಅಂದವರೇ ನಿನ್ನ ಮಾ ನಿನ್ನ ನಿನ್ನ ವಾಕ್ಯ ದೀಪವಾಗಿರಲಿ, ಕಾವಲಿಡು ಸ್ವಾಮಿ. ಕಾವಲಾಗಿದ್ದು ಕಾಪಾಡು ಸ್ವಾಮಿ, ಜ್ಞಾನ ಕೊಟ್ಟು ಕಾಪಾಡು ಸ್ವಾಮಿ. ನಿನ್ನ ಜ್ಞಾನ ಬೇಕು ಸ್ವಾಮಿ, ನನ್ನ ಜಾಣತನ ಅಲ್ಲ, ನನ್ನ ಬುದ್ಧಿವಂತಿಕೆ ಅಲ್ಲ ಸ್ವಾಮಿ, ನಿನ್ನ ಜ್ಞಾನ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಜ್ಞಾನ ಕೊಡುವ ದೇವರಾಗಿದ್ದಾರೆ. ನಮ್ಮನ್ನೇ ಅಜ್ಞಾನಿಗಳಾಗಿ ಬಿಟ್ಟು ಬಿಡುವವರಲ್ಲ. ಆದ ಕಾರಣ ನಮ್ಮ ಶರೀರ, ನಮ್ಮ ದೇಹ, ನಾವು ದೇವರ ಆಲಯವಾಗಿದ್ದೇವೆ, ದೇವರು ತಂಗುವ ಒಂದು ಪರಿಶುದ್ಧ ಸ್ಥಳವಾಗಿದ್ದೇವೆ ನಾವು. ಆದ ಕಾರಣ ನಮ್ಮನ್ನು ನಾವು ನೋಡಿಕೊಳ್ಳುವುದಕ್ಕೆ, ಆರೋಗ್ಯಕರವಾಗಿ ಪರಿಶುದ್ಧಕರವಾಗಿ ನೋಡಿಕೊಳ್ಳುವುದಕ್ಕೆ ದೇವರ ಜ್ಞಾನವನ್ನು ಕೇಳೋಣ. ದೇವರು ಖಂಡಿತ ನಮ್ಮನ್ನು ತುಂಬಿಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.